ಇನ್ನು ಭಕ್ತರಿಗಾಗಿ ಕೇದಾರನಾಥ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ. ಅಕ್ಷಯ ತೃತೀಯದ ಶುಭ ಮುಹೂರ್ತದಂದೇ ಬಾಗಿಲು ಓಪನ್ ಮಾಡಿದ್ದಾರೆ. ಬಾಗಿಲು ತೆರೀತಾ ಇದ್ದಂತೆ ಹೆಲಿಕಾಪ್ಟರ್ನಿಂದ ಪುಷ್ಪ ವೃಷ್ಟಿ ಮಾಡಲಾಯಿತು ದೇವಸ್ಥಾನಕ್ಕೆ. ಭಕ್ತರಿಂದ ಹರ ಹರ ಮಹದೇವ್ ಅನ್ನೋ ಘೋಷಣೆಗಳು ಮೊಳಗಿದ್ವು. ದೇಗುಲದ ಬಾಗಿಲು ತೆರೆಯುವ ವೇಳೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಕೂಡ ಭಾಗಿಯಾಗಿದ್ರು. ಚಳಿಗಾಲ ಇರುತ್ತೆ, ಹಾಗಾಗಿ 6 ತಿಂಗಳ ಕಾಲ ಹಿಮ ಇರುತ್ತೆ. 6 ತಿಂಗಳ ಕಾಲ ಇಡೀ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. 6 ತಿಂಗಳು ಮಾತ್ರ ಕೇದಾರನಾಥ ದೇವಾಲಯವನ್ನು ತೆರೀತಾರೆ. 6 ತಿಂಗಳ ಕಾಲ ಕೇದಾರನಾಥ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹಿಮಗಿರಿಯ ತಪ್ಪಲಿನಲ್ಲಿ ಉಖಿ ಮಠದಲ್ಲಿ ಪೂಜೆ ನಡೆಯುತ್ತೆ. 6 ತಿಂಗಳ ಕಾಲ ಇನ್ನು ಮುಂದೆ ಕೇದಾರನಾಥ ದೇವಸ್ಥಾನ ತೆರೆದಿರುತ್ತೆ. ಇನ್ನು ಭಕ್ತರಿಗಾಗಿ ಕೇದಾರನಾಥ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ. ಅಕ್ಷಯ ತೃತೀಯದ ಶುಭ ಮುಹೂರ್ತದಂದೇ ಬಾಗಿಲು ಓಪನ್ ಮಾಡಿದ್ದಾರೆ. ಬಾಗಿಲು ತೆರೀತಾ ಇದ್ದಂತೆ ಹೆಲಿಕಾಪ್ಟರ್ನಿಂದ ಪುಷ್ಪ ವೃಷ್ಟಿ ಮಾಡಲಾಯಿತು ದೇವಸ್ಥಾನಕ್ಕೆ. ಭಕ್ತರಿಂದ ಹರ ಹರ ಮಹದೇವ್ ಅನ್ನೋ ಘೋಷಣೆಗಳು ಮೊಳಗಿದ್ವು. ದೇಗುಲದ ಬಾಗಿಲು ತೆರೆಯುವ ವೇಳೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಕೂಡ ಭಾಗಿಯಾಗಿದ್ರು. ಚಳಿಗಾಲ ಇರುತ್ತೆ, ಹಾಗಾಗಿ 6 ತಿಂಗಳ ಕಾಲ ಹಿಮ ಇರುತ್ತೆ. 6 ತಿಂಗಳ ಕಾಲ ಇಡೀ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. 6 ತಿಂಗಳು ಮಾತ್ರ ಕೇದಾರನಾಥ ದೇವಾಲಯವನ್ನು ತೆರೀತಾರೆ. 6 ತಿಂಗಳ ಕಾಲ ಕೇದಾರನಾಥ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹಿಮಗಿರಿಯ ತಪ್ಪಲಿನಲ್ಲಿ ಉಖಿ ಮಠದಲ್ಲಿ ಪೂಜೆ ನಡೆಯುತ್ತೆ. 6 ತಿಂಗಳ ಕಾಲ ಇನ್ನು ಮುಂದೆ ಕೇದಾರನಾಥ ದೇವಸ್ಥಾನ ತೆರೆದಿರುತ್ತೆ. ಇನ್ನು ಭಕ್ತರಿಗಾಗಿ ಕೇದಾರನಾಥ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ. ಅಕ್ಷಯ ತೃತೀಯದ ಶುಭ ಮುಹೂರ್ತದಂದೇ ಬಾಗಿಲು ಓಪನ್ ಮಾಡಿದ್ದಾರೆ. ಬಾಗಿಲು ತೆರೀತಾ ಇದ್ದಂತೆ ಹೆಲಿಕಾಪ್ಟರ್ನಿಂದ ಪುಷ್ಪ ವೃಷ್ಟಿ ಮಾಡಲಾಯಿತು ದೇವಸ್ಥಾನಕ್ಕೆ. ಭಕ್ತರಿಂದ ಹರ ಹರ ಮಹದೇವ್ ಅನ್ನೋ ಘೋಷಣೆಗಳು ಮೊಳಗಿದ್ವು. ದೇಗುಲದ ಬಾಗಿಲು ತೆರೆಯುವ ವೇಳೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಕೂಡ ಭಾಗಿಯಾಗಿದ್ರು. ಚಳಿಗಾಲ ಇರುತ್ತೆ, ಹಾಗಾಗಿ 6 ತಿಂಗಳ ಕಾಲ ಹಿಮ ಇರುತ್ತೆ. 6 ತಿಂಗಳ ಕಾಲ ಇಡೀ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. 6 ತಿಂಗಳು ಮಾತ್ರ ಕೇದಾರನಾಥ ದೇವಾಲಯವನ್ನು ತೆರೀತಾರೆ. 6 ತಿಂಗಳ ಕಾಲ ಕೇದಾರನಾಥ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹಿಮಗಿರಿಯ ತಪ್ಪಲಿನಲ್ಲಿ ಉಖಿ ಮಠದಲ್ಲಿ ಪೂಜೆ ನಡೆಯುತ್ತೆ. 6 ತಿಂಗಳ ಕಾಲ ಇನ್ನು ಮುಂದೆ ಕೇದಾರನಾಥ ದೇವಸ್ಥಾನ ತೆರೆದಿರುತ್ತೆ. ಇನ್ನು ಭಕ್ತರಿಗಾಗಿ ಕೇದಾರನಾಥ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ. ಅಕ್ಷಯ ತೃತೀಯದ ಶುಭ ಮುಹೂರ್ತದಂದೇ ಬಾಗಿಲು ಓಪನ್ ಮಾಡಿದ್ದಾರೆ. ಬಾಗಿಲು ತೆರೀತಾ ಇದ್ದಂತೆ ಹೆಲಿಕಾಪ್ಟರ್ನಿಂದ ಪುಷ್ಪ ವೃಷ್ಟಿ ಮಾಡಲಾಯಿತು ದೇವಸ್ಥಾನಕ್ಕೆ. ಭಕ್ತರಿಂದ ಹರ ಹರ ಮಹದೇವ್ ಅನ್ನೋ ಘೋಷಣೆಗಳು ಮೊಳಗಿದ್ವು. ದೇಗುಲದ ಬಾಗಿಲು ತೆರೆಯುವ ವೇಳೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಕೂಡ ಭಾಗಿಯಾಗಿದ್ರು. ಚಳಿಗಾಲ ಇರುತ್ತೆ, ಹಾಗಾಗಿ 6 ತಿಂಗಳ ಕಾಲ ಹಿಮ ಇರುತ್ತೆ. 6 ತಿಂಗಳ ಕಾಲ ಇಡೀ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. 6 ತಿಂಗಳು ಮಾತ್ರ ಕೇದಾರನಾಥ ದೇವಾಲಯವನ್ನು ತೆರೀತಾರೆ. 6 ತಿಂಗಳ ಕಾಲ ಕೇದಾರನಾಥ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹಿಮಗಿರಿಯ ತಪ್ಪಲಿನಲ್ಲಿ ಉಖಿ ಮಠದಲ್ಲಿ ಪೂಜೆ ನಡೆಯುತ್ತೆ. 6 ತಿಂಗಳ ಕಾಲ ಇನ್ನು ಮುಂದೆ ಕೇದಾರನಾಥ ದೇವಸ್ಥಾನ ತೆರೆದಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.